ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ದೇವಪ್ರಕಾಶ್. ವಾರ್ತೆಗಳ ವಿವರ. ಸಮಾಜದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ವಾತಾವರಣ ಹಾಳು ಮಾಡುತ್ತಿರುವ ಬಿಜೆಪಿ ಸರ್ಕಾರ ಕೂಡಲೇ ಇದನ್ನ ನಿಲ್ಲಿಸದೆ ಹೋದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ತುಮಕೂರಿನ ಆರ್ಟಿಐ ಕಾರ್ಯಕರ್ತ ಒಬ್ಬ ಎಚ್ಚರಿಕೆ ನೀಡಿದ್ದಾನೆ. ಹೌದು, ಪ್ರತಿದಿನವೂ ಬಿಡುವೆ ಇಲ್ಲದಂತೆ ಒಂದರ ಮೇಲೊಂದು ಧರ್ಮಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳು ಹೆಚ್ಚಾಗುತ್ತಲೇವೆ. ಹಿಜಾಬ್ ಪ್ರಕರಣದಿಂದ ಶುರುವಾದ್ದು, ವ್ಯಾಪಾರ ಬ್ಯಾನ್, ಹಲಾಲ್, ಮಸೀದಿ ಮೈಕ್ ಬ್ಯಾನ್ ಸೇರಿದಂತೆ ಈ ತರಹದ ಸುದ್ದಿಗಳನ್ನು ಕೇಳಿ ತುಮಕೂರಿನ ಆರ್ಟಿಐ ಕಾರ್ಯಕರ್ತ ಸಾದಿಕ್ ಪಾಷಾ ರಾಜ್ಯದಲ್ಲಿ ಶಾಂತಿಯ ವಾತಾವರಣ ಬರದಿದ್ದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ತನ್ನ ಅಧಿಕೃತ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಟ್ವೀಟ್ನಲ್ಲಿ ಇರುವ ವಿಷಯ ಗಮನಿಸೋದೇ ಆದರೆ ಬಿಜೆಪಿ ಸರ್ಕಾರ ಹಿಂದೂಪರ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಡುತ್ತಿದೆ, ರಾಜ್ಯದಲ್ಲಿ ವಿನಾಕಾರಣ ಶಾಂತಿ ಕದಡುವ ಕೆಲಸ ನಡೆಯುತ್ತಿದೆ ಎಂದಿದ್ದಾರೆ. ನೋಡಿ, ಇವತ್ತು ಕರ್ನಾಟಕ ಭಾಗಶಃ ಇವತ್ತು ಸರ್ಕಾರದ ಹೇಳಿಕೆಗಳು ಮತ್ತು ಸರ್ಕಾರ ಮೌನ ವಹಿಸುತ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದರೆ, ಇವತ್ತಿನ ವಿದ್ಯಮಾನಗಳನ್ನು ನಾವು ತಗೊಂಡು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಕರ್ನಾಟಕವನ್ನು ಸ್ಮಶಾನ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ನೋಡಿ, ಇದು ಭಾರತ ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳ್ತಾ ಇದ್ದೀವಿ. ಈಗ ನೋಡಿ, ನಾನು ಬೆಳಗ್ಗೆ ಇದ್ದರೆ ನನಗೂ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ನನಗೆ ನನ್ನ ಹಿಂದೂ ಸಹೋದರರಿದ್ದಾರೆ, ಸ್ನೇಹಿತರಿದ್ದಾರೆ, ಮತ್ತು ಅವ್ರಿಗೂ ಕೂಡ ಮುಸ್ಲಿಂ ಸಹೋದರರಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳ್ತಾ ಇದ್ದೀವಿ. ಈಗ ಕರ್ನಾಟಕ ಒಂಥರ ಹೇಗಾಗಿದೆ ಅಂತ ಹೇಳಿದ್ರೆ, ಏನೋ ವಿವಾದಗಳ ಸುಳಿಯಲ್ಲಿದೆ ಇವತ್ತು ಕರ್ನಾಟಕ. ನಾನು ಹೇಳೋದು, ಸರ್ಕಾರ ಯಾಕೆ ನೀವು ಮೌನ ವಹಿಸ್ತಾ ಇದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ನೀವಿದ್ದು ಇಷ್ಟೆಲ್ಲ ನಡವಳಿಕೆಗಳಂದರೆ ಇವೆಲ್ಲ ಘಟನೆಗಳು ನಡೀತಾ ಇದ್ದರೆ ನೀವು ಯಾಕೆ ಇದಕ್ಕೆ ಅಂಕುಶ ಹಾಕೋಕ್ಕೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ? ಯಾಕೆ ನೀವು ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಫ್ ಗೌರ್ಮೆಂಟಾ ಅಂತ ನನ್ನ ಭಾವನೆ. ನಾನು ತುಂಬ ಅಂದರೆ ನೀವು ಏನು ಈ ರೀತಿಗಳ ಈ ನಡವಳಿಕೆಗಳು ಅಂದರೆ ಈ ರೀತಿ ವಿವಾದಗಳು ನಡೀತಾ ಇದ್ದಾವೆ, ಇದರಿಂದ ನಾನು ತುಂಬ ನೊಂದಿದ್ದೀನಿ. ತುಂಬ ನೊಂದಿದ್ದೀನಿ. ನೊಂದು ನಾನು ಈ ಒಂದು ಟ್ವಿಟ್ಟನ್ನು ಮಾಡಿರ್ತಕ್ಕಂಥದ್ದು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸರ್ಕಾರ ಈ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡುವಂತಹಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ನಾನು ಏನು ಟ್ವೀಟ್ ಮಾಡಿದ್ದೀನಿ ನಾನು ಅದನ್ನು ಖಂಡಿತ ನಾನು ಮಾಡೇ ಮಾಡ್ತೀನಿ. ಇನ್ನು ಈ ಸಂಬಂಧ ಪಾಲಿಕೆ ವಿರೋಧ ಪಕ್ಷದ ನಾಯಕ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಜಾಕಿರ್ ಪಾಷಾ ಪ್ರತಿಕ್ರಿಯಿಸಿ, ಈ ರೀತಿ ಘಟನೆಗಳಿಂದ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ದಿನ ಕಳೆದಂತೆ ಅಣ್ಣ ತಮ್ಮಂದಿರಂತಿದ್ದ ಹಿಂದೂ ಮುಸ್ಲಿಂಗಳ ಮಧ್ಯೆ ವಿಷಬೀಜ ಬಿತ್ತಲಾಗುತ್ತಿದೆ. ನಮ್ಮ ಸಾದಿಕ್ ಪಾಷಾರವರ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ಸರ್ಕಾರದವರು ಮೊದಲು ತಿಳಿಯಬೇಕು ಎಂದು ತಿಳಿಸಿದರು. ಈಗ ತುಮಕೂರಲ್ಲಿ, ತುಮಕೂರಲ್ಲಾಗಲಿ ರಾಜ್ಯದಲ್ಲಾಗಲಿ, ಒಂದು ಶಾಂತಿ ರೀತಿಯಲ್ಲಿ ನಾವೆಲ್ಲರೂ ಪ್ರತಿಯೊಂದು ಜನಾಂಗದವರು, ಪ್ರತಿಯೊಂದು ಧರ್ಮದವರು ಶಾಂತಿಯುತವಾಗಿ ಅಣ್ಣ ತಮ್ಮ ರೀತಿ ಬಾಳ್ವೆ ಮಾಡ್ತಾ ಇದ್ದೀವಿ. ಆಮೇಲೆ ಒಂದು ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಈ ಕೆಲವು ಲೀಡರ್ಗಳಿಗೆ ಸೋಕಾಲ್ ನಾವು ಹಿಂದೂ ಧರ್ಮದ ಇದನ್ನು ಪೂರ ಅವರೇ ತೊಗೊಂಡಿರೋಂಗೆ ಆಡ್ತಾರೆ. ನಾವು ಹಿಂದೂಗಳೇ, ನಾವು ಒರಿಜಿನಲ್ ಹಿಂದೂಗಳು, ನಾವು ಒರಿಜಿನಲ್ ಹಿಂದೂಗಳು, ನಮ್ಗೆ ಯಾವುದೇ ರೀತಿಯಾದ ಧರ್ಮ ಭೇದ ಇಲ್ಲ. ನಾವೆಲ್ಲ ಧರ್ಮದವ್ರನ್ನು ಈಕ್ವಲಾಗಿ ಪ್ರೀತಿಸ್ತೀವಿ, ಎಲ್ಲರೂ ಸಮಾನವಾಗಿ ನೋಡ್ತೀವಿ. ನಾವು ವಿ ಆರ್ ದಿ ಒರಿಜಿನಲ್ ಹಿಂದೂಸ್. ಇರಲಿ, ಅದೊಂದು ವಿಚಾರ ಬಿಟ್ಟು ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಈ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ, ಬೆಳೆ ಏರಿಕೆ ಸಮಸ್ಯೆ, ಪ್ರತಿಯೊಂದರಲ್ಲೂ ಸಮಸ್ಯೆ. 800 ಟ್ಯಾಬ್ಲೆಟ್ಸ್ಗಳಿಗೆ 10.7% GST ರೇಸ್ ಮಾಡೋರೆ, ಗ್ಯಾಸ್ ಸಿಲಿಂಡರ್ಗಳು 1000 ರೂಪಾಯಿ ಆಗೈತೆ, ತಿರ್ಗಾ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 2800 ರೂಪಾಯಿ ಆಗೈತೆ, ಒಂದು PVC ಪೈಪ್ 200 ರೂಪಾಯಿ ಇರೋದು 500 ರೂಪಾಯಿ ಆಗೈತೆ, ಇಲ್ಲಿ ಎಣ್ಣೆ ಅಡುಗೆ ಎಣ್ಣೆ 200 ರೂಪಾಯಿ ಆಗೈತೆ. ಫಸ್ಟು ನಾವು ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು, ಯಾವುದೇ ಸರ್ಕಾರ ಆಗಲಿ. ಬೇರೆ 108 ವಿಚಾರಗಳು ಜಾತಿ ಧರ್ಮದ ವಿಚಾರ, ಜಾತಿ ಧರ್ಮದ ವಿಚಾರದಲ್ಲಿ ವೋಟ್ ಪಾಲಿಟಿಕ್ಸ್ ಮಾಡೋಕೆ ಹೋಗಬಾರ್ದು. ರಾಜಕಾರಣ ಮಾಡೋದಾದರೆ ನೀವು ಯೋಗ್ಯವಾಗಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೀರಾ? ಎಸ್, ನಾವು ನಿಮ್ಮನ್ನು ಒಪ್ಕೊಂತೀವಿ. ಇಡೀ ಭಾರತದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮ ಮಿತ್ರರು, ಇವತ್ತು ಶಾಂತಿ ಕಾಪಾಡೋಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತು ವಿಫಲ ಆಗಿದೆ. ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಜಾತಿ ಜಾತಿಯನ್ನು ತಂದು ಕಟ್ತಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಾವು ನೋಡ್ತಾ ಇದ್ದೀರ ಹಲವಾರುಗಳ ದಿನಗಳಿಂದ, ಇದು ಜಟ್ಕಾ ಕಟ್ಟಿರ್ಬೋದು, ಹಲಾಲ್ ಇರ್ಬೋದು, ಹಿಜಾಬ್ ಇರ್ಬೋದು, ಎಲ್ಲ ಮುಗೀತು. ಈಗ ಮಾವು ಬಗ್ಗೆನೂ ಮಾವಿನ ಹಣ್ಣು ಬಗ್ಗೆನೂ ಈಗ ಎತ್ಕಟ್ಟಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನ ಬಯಸ್ತಾ ಇರೋದೇನೆಂದರೆ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಬಯಸ್ತಿದ್ದಾರೆ. ಇವತ್ತು ಕೆಲ ಜನಗಳು, ಸಂಘ ಪರಿವಾರ ಇರ್ಬೋದು, ಬಜರಂಗ ದಳ ಇರ್ಬೋದು, ಈ BJP ಅವರು ಇರ್ಬೋದು, BJP ಅವ್ರ ಕಡೆಯಿಂದ ಸರ್ಕಾರ ನಡೆಸೋಕ್ಕಾಗ್ತಾಯಿಲ್ಲ. ಇವತ್ತು ಬಜರಂಗ ದಳದ ಮತ್ತು RSSನ ಕೈಗೊಂಬೆ ಹಾಕೋತಿರೋಂಥ ಈ ರಾಜ್ಯದ ಮುಖ್ಯಮಂತ್ರಿ, ಗೃಹ ಸಚಿವರು ಅನ್ಎಜುಕೇಟೆಡ್ನಿಂದ ಭಾಳ ಕೆಳಗಿಳಿದು ಬಿಟ್ಟಿದ್ದಾರೆ. ಅವ್ರಿಗೆ ಮಾಹಿತಿಯೇ ಇರೋಲ್ಲ. ಮೊನ್ನೆ ಯಾವುದೋ ಒಂದು ಘಟನೆ ನಡೆದಾಗ
ಒಟ್ಟಾರೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಟ್ವೀಟ್ ಮಾಡಿರುವ ಸಾದಿಕ್ ಪಾಷಾ ಆತ್ಮಹತ್ಯೆ ಎಚ್ಚರಿಕೆ ನೀಡಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆಯ ಊಡುಗೆರೆಯಲ್ಲಿ 5 ಮತ್ತು 6ನೇ ತಾರೀಕಿನಂದು ಶ್ರೀ ಆದಿಶಕ್ತಿ ಕಾಳಿಕಾ ದೇವಿ ಮತ್ತು ನಾಗದೇವತೆ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇದೇ ವೇಳೆ ಸುತ್ತಮುತ್ತಲಿನ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಹಾಗೂ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಕಣ್ತುಂಬಿಕೊಂಡರು. ಇದೇ ವೇಳೆ ವಿವಿಧ ಜಾನಪದ ಹಾಗೂ ಇತರ ಕಲಾ ಪ್ರಕಾರಗಳು ನೋಡುಗರ ಕಣ್ಮಣ ಸೆಳೆದವು. ದೇವರ ಉತ್ಸಾಹದಲ್ಲಿ ವಾದ್ಯಗೋಷ್ಠಿಯೊಂದಿಗೆ ಅದ್ದೂರಿ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ, ಭದ್ರಕಾಳಿ ಕುಣಿತ, ಇತರರ ನೃತ್ಯ ಪ್ರಕಾರಗಳು ನೋಡುಗರಲ್ಲಿ ಸಂತಸ ಮೂಡಿಸಿತು. ಭದ್ರಕಾಳಿ ದೇವಿಯ ಪ್ರಧಾನ ಅರ್ಚಕರಾದ ಸಿದ್ದನಾಯಕ್, ನಾಗದೇವತೆಯ ಪ್ರಧಾನ ಅರ್ಚಕರಾದ ಹರೀಶ್ ಕುಮಾರ್, ಚಾಮುಂಡೇಶ್ವರಿ ಅರ್ಚಕರಾದ ವಿನೋದ್, ಶ್ರೀಧರ್, ಇತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಏಪ್ರಿಲ್ 9ರ ಶನಿವಾರ ಬೆಳಗ್ಗೆ 11 ಗಂಟೆಗೆ ಕೃಷಿಕ್ ಸರ್ವೋದಯ ಫೌಂಡೇಶನ್ ತುಮಕೂರು ಶಾಖೆಯ ಆವರಣದಲ್ಲಿ ಡಾಕ್ಟರ್ ವೈಕೆ ಪುಟ್ಟಸ್ವಾಮಿ ಗೌಡ ಬ್ಲಾಕ್ನ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೃಷಿಕ್ ಸರ್ವೋದಯ ಫೌಂಡೇಶನ್ ತುಮಕೂರು ಅಧ್ಯಕ್ಷರಾದ ಚಿಕ್ಕಣ್ಣ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕೃಷಿಕ ಸರ್ವೋದಯ ಫೌಂಡೇಶನ್ ತುಮಕೂರು ಶಾಖೆಯಿಂದ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಐಎಎಸ್ ನಿವೃತ್ತ ಅಧ್ಯಕ್ಷರಾದ ಚಿಕ್ಕಣ್ಣರವರು ಮಾತನಾಡಿ, ಕೃಷಿಕ ಸರ್ವೋದಯ ಫೌಂಡೇಶನ್ನ ಉದ್ದೇಶ ಗ್ರಾಮೀಣ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಉದ್ಯೋಗಾಕಾಂಕ್ಷಿ ಅಭ್ಯರ್ಥಿಗಳಿಗೆ ಅಗತ್ಯವಾದ ತರಬೇತಿ ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ. 2005ರಲ್ಲಿ ಸಿ ಚಿಕ್ಕಣ್ಣರವರ ಅಧ್ಯಕ್ಷತೆಯಲ್ಲಿ ಕೃಷಿಕ ಸರ್ವೋದಯ ಫೌಂಡೇಶನ್ ಇಂದಿಗೆ ಸೇರ್ಪಡೆಯಾಗಿ ಅಂದಿನಿಂದ ತುಮಕೂರು ಶಾಖೆಯ ತರಬೇತಿ ಕೇಂದ್ರವು ಆರಂಭವಾಯಿತು. 12ರಂದು ಕುವೆಂಪು ನಗರದಲ್ಲಿ ನಿರ್ಮಿಸಿರುವ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದೆ ಎಂದರು. ಸಮಾನ ಮನಸ್ಕ ಐಎಎಸ್ ಐಎಫ್ಎಸ್ ಐಪಿಎಸ್ ಅಧಿಕಾರಿಗಳು ಸೇರಿಕೊಂಡು 1992ರಲ್ಲಿ ನಾವು ಬೆಂಗಳೂರಿನಲ್ಲಿ ಆರಂಭ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಆರಂಭ ಮಾಡಿದಂತಹ ಈ ಸಂಸ್ಥೆ ಸುಮಾರು 4 ಜಿಲ್ಲೆಗಳಿಗೆ ವಿಸ್ತಾರ ಮಾಡಿಕೊಂಡು ಮೈಸೂರು, ಹಾಸನ ಮತ್ತು ತುಮಕೂರಿನಲ್ಲಿ ಒಂದು ಸ್ವಂತ ಬಿಲ್ಡಿಂಗ್ಗಳನ್ನು ಮಾಡಿಕೊಂಡು ಸಾಕಷ್ಟು ವಿದ್ಯಾವಂತ ಯುವಕರಿಗೆ ಯುವತಿಯರಿಗೆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೆ ಸುಮಾರು 400 ಜನ ಈ ಐಎಎಸ್ಸು, ಕೆಎಎಸ್ಸು, ಐಪಿಎಸ್ಸು ಪಾಸ್ ಮಾಡಿಕೊಂಡು ನಮ್ಮಲ್ಲಿ ಓದೋರು ಹೋಗಿದ್ದಾರೆ. ಇನ್ನ ಸೆಕೆಂಡ್ ಲೆವೆಲ್ ಎಕ್ಸಾಮಿನೇಷನ್ಗಳಾದ ಬ್ಯಾಂಕಿಂಗು, ಸೆಕೆಂಡ್ ಡಿವಿಷನ್ನು, ಫಸ್ಟ್ ಡಿವಿಷನ್ನು, ಕ್ಲರ್ಕ್ಗು, ಟೀಚರ್ಸ್ ರೆಕ್ರೂಟ್ಮೆಂಟು, ಎಕ್ಸೈಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಕಾನ್ಸ್ಟೇಬಲ್ಗಳು, ಈಗೆಲ್ಲ ಇದಕ್ಕೂ ನಾವು ಈ ಒಂದು ಕೋಚಿಂಗ್ ಪ್ರೋಗ್ರಾಮನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ತುಮಕೂರಿನಲ್ಲಿ ಹೇಳೋದಾದರೆ ಈಗಾಗಲೇ 1912ರಲ್ಲಿ ನಾವು ಕಟ್ಟಿದ ಒಂದು ಬಿಲ್ಡಿಂಗ್ನಲ್ಲಿ 96 ಜನ ಹೆಣ್ಮಕ್ಕಳಿಗೆ, ಕಾಲೇಜಿಗೆ ಹೋಗುತ್ತಾ ಹೆಣ್ಮಕ್ಕಳಿಗೆ ಊಟ ಮತ್ತು ವಸತಿಯನ್ನು ಕೊಟ್ಟಿದ್ದೇವೆ. ಬಹಳ ಕಡಿಮೆ ಖರ್ಚಿನಲ್ಲಿ ಅವರಿಗೆ ಊಟ ವಸತಿ ಕೊಟ್ಟಿದ್ದೇವೆ. ಈಗ ಹೊಸ ಬಿಲ್ಡಿಂಗ್ ಕಟ್ಟಿದ್ದೇವೆ, ಸುಮಾರು 1,12,00,000 ರೂಪಾಯಿ ಖರ್ಚು ಮಾಡಿ ಅದನ್ನು 9ನೇ ತಾರೀಕು ನಾಡಿದ್ದು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಪೂಜ್ಯ ಸ್ವಾಮಿಗಳು, 2 ಸ್ವಾಮಿಗಳು ಬರ್ತಾಯಿದ್ದಾರೆ. ಮಾನ್ಯ ಶ್ರೀ ಅರಗ ಜ್ಞಾನೇಂದ್ರ ಅವರು, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು, ಅವರು ಬಂದು ಉದ್ಘಾಟನೆ ಮಾಡಿರ್ತಾರೆ. ಇಲ್ಲಿ ಒಂದು 25 ಮಂದಿ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, MBBSU BE ಓದ್ತಕ್ಕಂಥ ಮಕ್ಕಳಿಗೆ ಒಂದು ಊಟ ಮತ್ತು ವಸತಿ ವಿಶೇಷವಾಗಿ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಹಾಗೂ ಒಂದು ಹೆಣ್ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ನಾವು ಮಾಡಬೇಕು ಅನ್ನೋತಕ್ಕಂಥ ಒಂದು
ಇನ್ನು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಹಾಗೂ ಪರಮ ಪೂಜ್ಯ ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳು, ಪೀಠಾಧ್ಯಕ್ಷರು, ಸ್ಫಟಿಕಪುರಿ ಮಹಾಸಂಸ್ಥಾನ ಪಾಲ್ಗೊಳ್ಳಲಿದ್ದು, ನೂತನ ಉದ್ಘಾಟ ಕಾರ್ಯಕ್ರಮಕ್ಕೆ ಶ್ರೀ ಅರಗ ಜ್ಞಾನೇಂದ್ರರವರು, ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ವೈಕೆ ಪುಟ್ಟ ಸೋಮೇಶ್ವರರವರು ಅಧ್ಯಕ್ಷರು, ಕೃಷಿಕ ಸರ್ವೋದಯ ಫೌಂಡೇಶನ್ ಬೆಂಗಳೂರು, ಜಿಎಸ್ ಬಸವರಾಜು ಲೋಕಸಭಾ ಸದಸ್ಯರು ತುಮಕೂರು, ಜಿಸಿ ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರು, ಪ್ರೊಫೆಸರ್ ಎಂವಿ ರಾಜೀವ್ ಗೌಡರವರು ಮಾಜಿ ರಾಜ್ಯಸಭಾ ಸದಸ್ಯರು ಬೆಂಗಳೂರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಚಿಕ್ಕಣ್ಣ, ಉಪಾಧ್ಯಕ್ಷರು ಆಡಿಟರ್ ನಾಗರಾಜ್, ಕಾರ್ಯದರ್ಶಿ ಹನುಮೇಗೌಡ, ಖಜಾಂಚಿ ಕೆಜಿ ರಾಜಣ್ಣ, ಕಟ್ಟಡ ನಿರ್ಮಾಣ ಸಮಿತಿ ಜಿ ಶಿವಾನಂದ, ಶಿಕ್ಷಣ ತರಬೇತಿ ಸಮಿತಿ ಕೆ ಚಂದ್ರಣ್ಣ ಮತ್ತು ಆಡಳಿತ ಮಂಡಳಿಯ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಪಾವಗಡದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪಾವಗಡ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರರೋಗಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚಿದರು. ಇದೇ ವೇಳೆ ಬಿಜೆಪಿ ಹಿರಿಯ ಮುಖಂಡ ಡಾಕ್ಟರ್ ಜಿ ವೆಂಕಟರಮಯ್ಯ ಮಾತನಾಡಿ, ಇಂದು ವಿಶ್ವ ಆರೋಗ್ಯ ದಿನದಂದು ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು. ಪ್ರತಿಯೊಬ್ಬರಿಗೂ ಸರ್ಕಾರಿ ಆಸ್ಪತ್ರೆಯ ಉಚಿತ ಸವಲತ್ತುಗಳನ್ನು ಪಡೆಯುವಂತಾಗಬೇಕು. ಬಡವರಿಗೆ ಸೂಕ್ತ ಆರೋಗ್ಯ ವ್ಯವಸ್ಥೆ ನೀಡುವಂತಾಗಬೇಕು. ಆಸ್ಪತ್ರೆಗೆ ಬರುವ ಎಲ್ಲ ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇಂತಹ ಆರೋಗ್ಯ ದಿನಗಳು ಯಶಸ್ವಿಯಾಗಲು ಸಾಧ್ಯ ಎಂದರು. ಇದ್ರ ಜೊತೆಗೆ ಹೊಸದಾಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಯಶಸ್ವಿನಲ್ಲೂ ಮರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಶಸ್ವಿನಲ್ಲಿ. ಅದು ತುಂಬ ಬಡವರಿಗೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ, ಹಳ್ಳಿ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದು ಯಶಸ್ವಿನಂತ ತುಂಬ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ವಿಶ್ವ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರೂ ನನ್ನ ಶುಭಾಶಯಗಳು ತಿಳಿಸ್ತಾ ನನ್ನ ಹೇಳ್ಬೋದು. 7ನೇ ತಾರೀಕು ಪ್ರತಿ ವರ್ಷ ವಿಶ್ವದ ಆರೋಗ್ಯ ದಿನಾಚರಣೆಯಾಗಿ ಆಚರಿಸಲಾಗ್ತಾ ಇರೋದು. ಇದು ನಮ್ಮ ಭಾರತದಲ್ಲಿ ಸಹ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇನೋ, ಎಲ್ಲರಿಗೂ ಬಡವರಾಗಲಿ ಶಾಖರಾಗಲಿ ಯಾರಾದರೂ ಆಗಲಿ ಅವ್ರಿಗೆ ಆದಷ್ಟು ಕಡಿಮೆ ವೆಚ್ಚದಲ್ಲಿ ಅಥವಾ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಹೆಣ್ಣುಮಕ್ಕಳಿಗೆ ಹೆರಿಗೆ ಮತ್ತು ಮಕ್ಕಳ ಶಿಶು ಪೋಷಣೆ, ಅದಕ್ಕೆ ಭಾಳ ಗಮನ ಕೊಡ್ತಾ ಇದೆ ನಮ್ಮ ಸರ್ಕಾರ. ಮೋದಿ ಅವರ ಸರ್ಕಾರ ಭಾಳ ಗಮನ ಕೊಡ್ತಾ ಇದೆ ಅದರ ಅಂಗವಾಗಿ. ನಮ್ಮ ಪ್ರಧಾನಮಂತ್ರಿ ಮೋದಿರವರು ಮತ್ತೆ ಯಶಸ್ವಿನಿ ಯೋಜನೆ ಜಾರಿಗೊಳಿಸಿದ್ದಾರೆ. ಇದರಿಂದಾಗಿ 10 ಹಲವು ತರಹದ ಬಡವರಿಗೆ ಅನುಕೂಲ ಕಲ್ಪಿಸಿದಂತಾಗಿದೆ ಎಂದರು. ಇದೇ ವೇಳೆ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿ, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಶೋಕ್, ಸರ್ಕಾರಿ ಆಸ್ಪತ್ರೆಯ ವೈದ್ಯ ಕಿರಣ್, ಪುರಸಭೆ ನಾಮನಿರ್ದೇಶನ ಸದಸ್ಯರಾದ ಲೋಕೇಶ್ ರಾವ್, ಶೇಖರ್ ಬಾಬು, ಮಂಜುನಾಥ್ ಮತ್ತಿತರರು ಇದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಕರುನಾಡಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನ, ಮಹಾಲಕ್ಷ್ಮಿ ಕೃಪೆಯಿಂದ ನಾಡಿನಲ್ಲಿ ಸಮೃದ್ಧ ಮಳೆಯಾಗಿ ರೈತರು ಸುಖ ಶಾಂತಿಯ ಜೀವನ ನಡೆಸಲಿ ಎಂದು ಎಲೆರಾಂಪುರ ಶ್ರೀಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಕೊರಟಗೆರೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಕೊರಟಗೆರೆ ತಾಲೂಕಿನ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬೆಂಗಳೂರಿನ ಬಾಲಕೃಷ್ಣ ವತಿಯಿಂದ ಏರ್ಪಡಿಸಲಾಗಿದ್ದ ಧ್ವಜಸ್ತಂಭ ಪ್ರತಿಷ್ಠಾಪನೆ ಮತ್ತು ಉಚಿತ ವಿವಾಹ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮಹಾಲಕ್ಷ್ಮಿ ದರ್ಶನಕ್ಕೆ ಬರುವ ಭಕ್ತರಿಗೆ ಯಾವುದೇ ಕೊರತೆ ಉಂಟಾಗದಂತೆ ಜಾಗೃತಿ ವಹಿಸಬೇಕಿದೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರ ತಂಡ ಮಹಾಲಕ್ಷ್ಮಿ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರ ಗೊರವನಹಳ್ಳಿ ಲಕ್ಷ್ಮೀ ಸನ್ನಿಧಾನಕ್ಕೆ ನಾಡಿನ ದೇಶದ ಭಾಗಗಳಿಂದ ಬರುವಂಥ ಯಾತ್ರಾರ್ಥಿಗಳ ಭಕ್ತರ ಕಷ್ಟಗಳನ್ನು ಈಡೇರುವಂಥ ಒಂದು ಪುಣ್ಯಕ್ಷೇತ್ರದಾಗಿದೆ. ಬರುವಂಥ ಭಕ್ತರಿಗೆ ಇನ್ನೂ ಅನೇಕ ಸೌಲಭ್ಯಗಳು ಕೂಡ ಈ ಭಾಗದಲ್ಲಿ ಆಗಬೇಕಾಗ್ತದೆ. ಟ್ರಸ್ಟಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಭಾಳ ಅರ್ಥಪೂರ್ಣವಾಗಿ ಈ ಕ್ಷೇತ್ರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆನೂ ಕೂಡ ಎಲ್ಲ ರೀತಿಯಂಥ ಸೌಲಭ್ಯಗಳನ್ನು ಮತ್ತು ಬರುವಂಥ ಯಾತ್ರಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಎಲ್ಲ ಟ್ರಸ್ಟಿನಲ್ಲಿ ವ್ಯವಸ್ಥೆ ಮಾಡಲಿ ಅಂತ ಒಂದು ಟ್ರಸ್ಟ್ ಅವರ ಪರವಾಗಿ ನಾನು ಕೇಳಿಕೊಂಡು
ಇವತ್ತೇನು ಎಲ್ಲ ಆಲಯಗಳಲ್ಲಿ ದ್ವಾರಬಾಗಿಲ ಮುಂದಗಡೆ ಬಲಿಪೀಠ ಅಥವಾ ಧ್ವಜಸ್ತಂಭ ಅಂತ ಏನು ಕರಿತೀವಿ ಎಲ್ಲ ದೇವಸ್ಥಾನಗಳು ಇವತ್ತು ಕೂಡ ತಾಯಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅದೊಂದು ಕೊರತೆ ಇತ್ತು ದಾನಿಗಳು ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ ದಾನಿಗಳಿಗೆ ತಾಯಿಯ ಸಂಪೂರ್ಣ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಭಾಗವಹಿಸಿದಂಥ ಎಲ್ಲ ಸದ್ಭಕ್ತರಿಗೂ ಈ ಭಾಗದಲ್ಲಿ ಒಳ್ಳೆಯದಾಗಲಿ ಈ ಭಾಗದ ರೈತರಿಗೆ ಒಳ್ಳೆಯದಾಗಲಿ ಮಳೆ ಬೆಳೆ ಆಗಲಿ ಕೆರೆಕಟ್ಟೆಗಳು ತುಂಬಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ವಾಸುದೇವ ಮಾತನಾಡಿ, ಬೆಂಗಳೂರಿನ ದಾನಿಯಾದ ಬಾಲಕೃಷ್ಣ 35 ಲಕ್ಷ ವೆಚ್ಚದಲ್ಲಿ ದೇವಾಲಯಕ್ಕೆ ಸುಣ್ಣ ಬಣ್ಣ, ಧ್ವಜಸ್ತಂಭ, ಕಳಶ ಪ್ರತಿಷ್ಠಾಪನೆ, ನವಗ್ರಹ ದೇವಾಲಯ, ನವಜೋಡಿಗಳಿಗೆ ಉಚಿತ ವಿವಾಹ ಮಾಡಿಸಿದ್ದಾರೆ. ಮಹಾಲಕ್ಷ್ಮಿ ದೇವಾಲಯದ ಅಭಿವೃದ್ಧಿಗೆ ಟ್ರಸ್ಟ್ನಿಂದ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಪೂರ್ಣಾವತಿ ಆಗುತ್ತೆ, ಪೂರ್ಣಾವತಿ ಆದ ತಕ್ಷಣ ನಮ್ಮ ಗರುಡಗಂಬಕ್ಕೆ ಪ್ರಾಣ ಪ್ರತಿಷ್ಠೆ ಸ್ವಾಮಿಗಳಿಂದ ನೆರವೇರಿಸ್ತಾ ಇದ್ದೀವಿ. ಯಾಕೆಂದರೆ ಈಗ ಆಕ್ಚುಲಿ ನಾವು ಮದುವೆಯೇ ಕರೆಸ್ಬೇಕು ಅಂತ ಇದ್ವಿ ಅವ್ರನ್ನ. ಅವ್ರು ಬಂದು ತುಂಬ ಕಾಯಲ್ಲ, ಅವ್ರು ಬಂದಮೇಲೆ ಸ್ವಾಮಿಗಳು ಬಂದಮೇಲೆ ಅರ್ಧ ಅವರು ಒನ್ ಅವರ್ ಕಾಯ್ತಾರಷ್ಟೇ. ಇಲ್ಲಿ ಆ್ಯಕ್ಚುಲಿ ನಾವು ಹೇಳಿದ್ದು 9 ಗಂಟೆ, ನಾವು ಅವ್ರಿಗೆ 1 ಅವರ್ ಮೊದಲು ಮೂರ್ತದ್ದು ಹೇಳಿದ್ವಿ. ಆ್ಯಕ್ಚುಲಿ ಮೂರ್ತ ಟೈಮ್ ಇದ್ವಿ 8:30 9:30, ನಾವು 8:30 to 9:00 ಅಂತ ಹೇಳಿದ್ವಿ ಅವ್ರಿಗೆ. ಯಾರಿಗೆ ನಮ್ಮ ಮದುವೆವರೆಗೆ ಯಾಕೆ ಲೇಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ, ಏನಾದರೂ ಲೇಟ್ ಮಾಡಿಬಿಟ್ಟು ಅವರಿಂದ. ಈಗ ಆದ್ರೂ ಏನೋ ಈ ಟೈಮಲ್ಲಿ ನಡೆದಿದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರಂದರೆ ನಮ್ಮ ಬಾಲಕೃಷ್ಣ ಸರ್ ಅವರು. ಇದರಲ್ಲಿ ನಮ್ಮ ದೇವಸ್ಥಾನದಿಂದ ನಾವೇನು ಖರ್ಚು ಮಾಡ್ತಾಯಿಲ್ಲ, ಬರೀ ಪೂಜಾ ಸಾಮಗ್ರಿ ಒಂದು ಬಿಟ್ಟರೆ ಇನ್ನೆಲ್ಲ ಈವನ್ ತಾಳಿಯಿಂದ ಹಿಡಿದು ಗಂಡು ಹೆಣ್ಣು ಬಟ್ಟೆಯಿಂದ ಹಿಡಿದು ಪ್ರತಿಯೊಂದೂ ನಮ್ಮ ಬಾಲಕೃಷ್ಣ ಸರ್ ದಾನಿಗಳು 9 ಜೋಡಿಗೆ ಮಾಡಬೇಕು ಅಂತ ಹೇಳಿದ್ವು. ನಾವು ಪೇಪರಲ್ಲೂ ಹಾಕ್ಸಿದ್ವಿ, ನೋಟಿಸ್ ಬೋರ್ಡಲ್ಲೂ ಹಾಕಿದ್ವಿ, ಅದು 7 ಬಂತು, ಅದೇನೋ ಒಂದು ನೆನ್ನೆ ಕ್ಯಾನ್ಸಲ್ ಆಯಿತು. ಇವಾಗ 6 ಮದುವೆ ಇವತ್ತು ನಾವು ಸುಸೂತ್ರವಾಗಿ ನಡೆಸಿದ್ದೀವಿ. ನಾವು ಮೊದಲು ಮಾಡಿಸ್ತಾ ಇದ್ವಿ ಫ್ರೀ ಮದುವೆಗಳು. ಟ್ರಸ್ಟು ಹಳೆ ಟ್ರಸ್ಟ್ ಇದ್ದಾಗ ನಾವು ರೆಗ್ಯುಲರಾಗಿ ಮಾಡ್ತಾಯಿದ್ವಿ, 2 ಬರಲಿ 3 ಬರಲಿ 100 ಮಾಡಿಸಿದ್ದೀವಿ ಒಂದ್ಸಾರಿ. ಈಗ ಇನ್ನು ಇದು ಕಂಟಿನ್ಯೂ ಆಗುತ್ತೆ ಮ್ಯಾರೇಜಸ್ಸು. ಸ್ವಲ್ಪ ನಮ್ಮಲ್ಲಿ ಸರ್ಕಾರದಿಂದ ಒಂದು ಜೀವ ಆಗಬೇಕಾಗಿದೆ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಆ ಜೀವ ಆದ ತಕ್ಷಣ ನಾವು ರೆಗ್ಯುಲರಾಗಿ ಈ ಫ್ರೀ ಮ್ಯಾರೇಜಸ್ ಏನಿದೆ ಅದು ಮತ್ತು ಐ ಕ್ಯಾಂಪು ಈಗ ನಾವು ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ದೀವಿ ಐ ಕ್ಯಾಂಪು ಮತ್ತು ಇದೆಲ್ಲ ಮಾಡಬೇಕು ಅಂತ. ಅದನ್ನು ಈಗ ನೆಕ್ಸ್ಟ್ ಮಂತಲ್ಲಿ ನಾವು ಅದನ್ನು ನಾವು ಮಾಡ್ತಾಯಿದ್ದೀವಿ. 8 ತಾಲೂಕಿಗೆ ನಾವು ಅನೌನ್ಸ್ ಮಾಡಿ ಬೆಂಗಳೂರಿನ ಉದ್ಯಮಿ ಬಾಲಕೃಷ್ಣ ಮಾತನಾಡಿ, ರವಿಶಂಕರ್ ಗುರುಜಿ ಸಲಹೆ ಮತ್ತು ಮಹಾಲಕ್ಷ್ಮಿಯ ಟ್ರಸ್ಟ್ ಸಹಕಾರದಿಂದ ನಾನು ಮಹಾಲಕ್ಷ್ಮಿ ದೇವಿಯ ಸೇವೆ ಸಲ್ಲಿಸಿದ್ದೇನೆ. ನನಗೆ ದೇವರು ಕೊಟ್ಟಿದ್ದನ್ನು ನಾನು ಮತ್ತೆ ಅದೇ ದೇವಾಲಯದ ಅಭಿವೃದ್ಧಿಗೆ ನೀಡಿದ್ದೇನೆ. ಮುಂದೆಯೂ ಸಹ ದೇವಾಲಯದ ಅಭಿವೃದ್ಧಿಯ ಜೊತೆಯಾಗಿ ಇರುತ್ತೇನೆ ಎಂದು ತಿಳಿಸಿದರು. ಪ್ರೇರೇಪಣೆ ನಮ್ಮ ರವಿಶಂಕರ್ ಗುರುಜಿಯವರು, ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಅವರಿಂದ ಅವ್ರದ್ದೇ ಎಲ್ಲ ಪ್ರೇರೇಪಣೆ. ನಾನೊಂದಿನ ಅನ್ಎಕ್ಸ್ಪೆಕ್ಟೆಡಾಗಿ ಬಂದೆ ದೇವಸ್ಥಾನ ನೋಡಿದಾಗ, ಅದು ಬಣ್ಣ ಎಲ್ಲ ತುಂಬ ಮಾಸ ಹೋಗಿತ್ತು. 100,000 ಜನ ಬಂದು ಹೋಗುವಂಥ ಸ್ಥಳ, ಭಕ್ತಾದಿಗಳು ಇದು ಈ ಥರ ಇರಬಾರ್ದು ಅಂತ ಅನ್ನಿಸ್ತು. ನಾನು ಕೇಶವಣ್ಣ ಅವ್ರ ಹತ್ರ ಮಾತಾಡಿದೆ, ಅವರು ಇದು ಮಾಡಿಸ್ಕೊಡಿ ಅಂದರು, ಪೇಂಟ್ ಮಾಡಿಸ್ಕೊಡಿ ಅಂದರು. ಆವಾಗ ಮಾಡಿಸ್ಕೊಡ್ತೀವಿ. ಆಮೇಲೆ ಇದು ಕಳಸ ಹೊಸದು ಮಾಡಿಸ್ಬೇಕು ಅಂತ ಅನಿಸುತ್ತೆ, ಕಳಸ ಮಾಡಿಸ್ಕೊಡ್ತೀವಿ. ಆ ಕಳಸ ಸಾಧಾರಣವಾಗಿ ಇದೊಂದು ವಿಷಯ ಎಲ್ಲರಿಗೂ ತಿಳಿದಿರಲಿ, ಸಾಧಾರಣವಾಗಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಕಳಸ ಅನ್ನೋದು ತುಂಬ ಪ್ರಾಮುಖ್ಯತೆ. ಕಳಸ ಯಾಕೆ ಇಡ್ತಾರೆ ಅಂದರೆ, ಎಲ್ಲ ಗರ್ಭಗುಡಿ ಮೇಲೆ ದೈವ ಶಕ್ತಿ ಅನ್ನೋದು ನಮಗೆ ಪ್ರಕೃತಿನಲ್ಲಿ ಇರುತ್ತೆ, ಆ ದೈವ ಶಕ್ತಿನ ಹೀಲ್ ಮಾಡೋ ಶಕ್ತಿ ಕಳಸಕ್ಕಿರುತ್ತೆ. ಆ ಕಳಸ ಇಟ್ಟು ಅದಕ್ಕೆ ಕುಂಭಾಭಿಷೇಕ ಮಾಡಿದಾಗ ಆ ದೈವ ಶಕ್ತಿನ ಹೀಲ್ ಮಾಡುವಂಥ ಶಕ್ತಿ ಆ ಗರ್ಭಗುಡಿ ಬರುತ್ತೆ, ಅದರಿಂದ ಮತ್ತೆ ಎಲ್ಲ ಭಕ್ತಾದಿಗಳಿಗೂ ಅದು ಹರಿಯುತ್ತೆ. ಆ ದೈವಶಕ್ತಿ ಹರಿದಿದ್ದು ಅದು ಹೊರಗಡೆಯಲ್ಲೂ ಸ್ಪ್ರೆಡ್ ಆಗಬಾರ್ದು, ಆ ದೇವಸ್ಥಾನದ ಒಳಾಂಗಣದಲ್ಲೇ ಇರಬೇಕು ಅನ್ನೋದನ್ನು ಇಡೋಕ್ಕೋಸ್ಕರ ಇದು ಗರುಡಗಂಬ ಇಡೋದು ದೇವಿಗೆ ಕರೆಕ್ಟಾಗಿ ಆಪೋಸಿಟ್ಟಾಗಿ. ಇಂತಿಷ್ಟೇ ವಾಸ್ತವರು ಬಂದರು, ವಾಸ್ತವರು ಇಂತಿಷ್ಟೇ ಅಡಿ ಇಡಬೇಕು ಅಂತ ಬಂದು ಅವ್ರು ನಮ್ಗೆ ಹೇಳ್ಕೊಟ್ಟಂಗೆ ಗರುಡಗಂಬ ಇಡ್ತೀವಿ. ಇದೆಲ್ಲ ತುಂಬ ಅತಿ ಮುಖ್ಯವಾಗಿ ದೇವಸ್ಥಾನಕ್ಕೆ ಇರಬೇಕಾದ್ದು ಅದು ಮನಸ್ಸಿಗೆ ಅನ್ನಿಸ್ತು. ಅದೆಲ್ಲ ನಮ್ಮ ಗುರುಗಳ ಕೃಪೆ, ಅವ್ರ ಪ್ರೇರೇಪಣೆ ಇಂದ ನಾವು ಇಷ್ಟ. ಇನ್ನು ಕಾರ್ಯಕ್ರಮದಲ್ಲಿ ಕುಣಿಗಲ್ನ ಹರೇಶಂಕರ್ ಮಠದ ಪೀಠಾಧ್ಯಕ್ಷ ಸಿದ್ದರಾಮ ಚೈತನ್ಯ ಸ್ವಾಮೀಜಿ, ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಚಿಕ್ಕನರ್ಸಯ್ಯ, ಖಜಾಂಚಿ ಮಂಜುನಾಥ್, ಧರ್ಮಶ್ರೀ ಲಕ್ಷ್ಮೀಕಾಂತ್, ನಟರಾಜು, ಶ್ರೀಪ್ರಸಾದ್, ರವಿರಾಜ ಅರಸ್ ಸೇರಿದಂತೆ ಇತರರು ಇದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಇನೋವಾ ಕಾರ್ ಚಾಲಕ ಬೈಕ್ ಓವರ್ಟೇಕ್ ಮಾಡಲು ಹೋಗಿ ಮುಂದೆ ಬರುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಬೈಕ್ ಸವಾರ ಸಾವಿಗೀಡಾಗಿರುವ ಘಟನೆ ನಡೆದಿದೆ.
ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕೂಗಳತೆ ಅಂತರದ ಇಂಡಿಯನ್ ಪೆಟ್ರೋಲ್ ಬಂಕ್ ಮುಂದೆ ಬೈಕ್ ಮತ್ತು ಇನೋವಾ ಕಾರ್ಗೋ ಅಪಘಾತವಾಗಿ ಬೈಕ್ ಸವಾರ 56 ವರ್ಷದ ಸುರೇಶ್ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜನಾರ್ದನ್ ರೆಡ್ಡಿಯೊಂದಿಗೆ 3 ಇನೋವಾ ಕಾರ್ನಲ್ಲಿ ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ನಗರಕ್ಕೆ ಹೋಗುವ ಮಾರ್ಗದಲ್ಲಿ ಬರ್ತಾ ಇದ್ರೆ ಎಕ್ಸೆಲ್ ಗಾಡಿಯವರು ಓವರ್ಟೇಕ್ ಮಾಡಿದ್ರು. ಎಕ್ಸೆಲ್ ಗಾಡಿಯವರು ಲೆಫ್ಟಿಂದ ರೈಟ್ ಮುಳುಗ್ಬಿಟ್ರು. ಇವರು ಡೈರೆಕ್ಟಾಗಿ ಬರ್ತಾಯಿದ್ರು. ಆತನ ತಪ್ಪಿಸೋಕೆ ಹೋಗಿ ಇವರು ಚಿಕ್ಕಬಳ್ಳಾಪುರದಿಂದ ಕಡೆಯವರು ಬರೋದು ಬಂದು ಡ್ಯಾಮೇಜ್ ಆಯಿತು. ನೀವೇನು ಓವರ್ಟೇಕ್ ಮಾಡೋಕೆ ಹೋದ? ನೀವು ಎಲ್ಲಿಂದ ಬರ್ತಾಯಿದ್ರಿ? ನಾವು ಚಿಂತಾಮಣಿಯಿಂದ ಬರ್ತಾಯಿದ್ವಿ. ನೀವು ಎಷ್ಟು ಜನ ಇದ್ರಿ? ನಾವು 3. ಈ ಗಾಡಿಯಲ್ಲಿ ಎಷ್ಟು ಜನ ಇದ್ರು? ಗಾಡಿಯಲ್ಲಿ 1. ಏನಾಗಿದೆ ಸರ್? ಏನಾಗಿದೆ ಅವ್ರಿಗೆ? ಏನಾಗಿದೆ ಅವ್ರಿಗೆ? ಏನಿಲ್ಲ ಸರ್, ಪ್ರತಿ ಇದು ಏನು ಆಂಬುಲೆನ್ಸ್ ಎಲ್ಲ ಹಾಕೊಂಡು ಹೋಗಿದ್ದಾರೆ. ನಮ್ಗೇನು ಗೊತ್ತಿಲ್ಲ. ನಿಮ್ಮ ಹೆಸರು? ಜನಾರ್ದನ್ ರೆಡ್ಡಿ. ಎಲ್ಲಿನವರ? ಚಿಂತಾಮಣಿ. ಈ ಘಟನೆ ಸಂಭವಿಸಿದೆ. ಇನ್ನು ದೊಡ್ಡಬಳ್ಳಾಪುರದ ಆರೋಗ್ಯ ಇಲಾಖೆಯಲ್ಲಿ ದ್ವಿತೀಯ ದರ್ಜೆಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ 56 ವರ್ಷದ ಸುರೇಶ್ ಅನ್ಯ ಕೆಲಸ ನಿಮಿತ್ತ ಪೆಟ್ರೋಲ್ ಬಂಕ್ ಮುಂದೆ ಹೋಗುತ್ತಿದ್ದಾಗ ವೇಗವಾಗಿ ಬಂದ ಜನಾರ್ದನ್ ರೆಡ್ಡಿ ಕಾರು ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸುರೇಶ್ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಗಂಗೋನಹಳ್ಳಿ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರಕ್ಕೆ ಶಾಸಕ ಎ ಮಂಜುನಾಥ್ ಚಾಲನೆ ನೀಡಿದರು. ಎ ಮಂಜುನಾಥ್ ಚಾರಿಟೇಬಲ್ ಟ್ರಸ್ಟ್ ಬಿಡದಿ, ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು, ಬಿಡದಿ ಕಮಿಸ್ಟ್ ಅಂಡ್ ಡ್ರಗಿಸ್ಟ್ ಫೌಂಡೇಶನ್ ಇವರ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರಕ್ಕೆ ಶಾಸಕ ಎ ಮಂಜುನಾಥ್ ಚಾಲನೆ ನೀಡಿದರು. ಹೌದು, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಗಂಗೋನಹಳ್ಳಿ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣೆಗೆ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ವೇದಿಕೆಯಲ್ಲಿ ಮಾತನಾಡಿದ ಶಾಸಕ ಎ ಮಂಜುನಾಥ್, ತಾಲೂಕಿನಲ್ಲಿ ತಿಂಗಳಲ್ಲಿ ಹೋಬಳಿಯ ಮಟ್ಟದಲ್ಲಿ 3 ಬಾರಿ ಮಾಗಡಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿ ಗ್ರಾಮೀಣ ಪ್ರದೇಶ ಹಾಗೂ ಪ್ರತಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ನಡೆಸಿ ಅವಶ್ಯಕತೆ ಇರುವವರಿಗೆ ಉಚಿತ ಕನ್ನಡಕ ಹಾಗೂ ಚಿಕಿತ್ಸೆ ತಾಲೂಕಿನ ಜನರಿಗೆ ನೀಡಿ ಹಲವಾರು ಕಾಯಿಲೆಗಳಿಗೆ ಉಚಿತವಾಗಿ ನೆರವು ನೀಡಲು ನಮ್ಮ ಟ್ರಸ್ಟ್ ಹಲವಾರು ಕಂಪನಿಗಳ ಸಹಯೋಗದಲ್ಲಿ ಸದಾ ಮುಂದಾಗಿದೆ ಎಂದರು. ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾರೆ, ತಂದೆ ತಾಯಿಗೆ ಬನ್ನಿ ಆಪರೇಷನ್ ಮಾಡಿಸ್ತೀನಿ ಅಂತ ಕರೀತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಅಯ್ಯೋ ನನ್ನ ಮಗನ ಜಾಬ್ ಖಾಲಿ ಆಗೋಯ್ತದೇನೋ, ಅಯ್ಯೋ ನಮ್ಮ ಮಗನ ದುಡ್ಡು ಖರ್ಚಾಗೋಯ್ತದೇನೋ ಅಂತ ಭಾವನೆ ನಿಮಗೆ ಬರ್ತದೆ. ಇವತ್ತಿಂದ ಉಚಿತವಾಗಿ ಮಾಡಿಸ್ತಾ ಇದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೂ ಕೂಡ ಅಯ್ಯೋ ಫ್ರೀ ಮಾಡ್ತಾವ್ರಲ್ಲ ನಾವು ಹೋಗಿ ಮಾಡಿಸ್ಕೊಳ್ಳೋಣ ಅಂತ. ಆಮೇಲೆ ನಾವು ಫ್ರೀ ಮಾಡ್ತಾ ಇದೀವಿ ಅಂತ ಹೇಳಿ ಯಾವುದೂ ಕೂಡ ಕಳಪೆ ಕೆಲಸಗಳನ್ನ ಮಾಡ್ತಾ ಇಲ್ಲ. ಆಪರೇಷನ್ ಇರ್ಬೋದು, ಕಳಪೆ ಕನ್ನಡಕ ಕೊಡೋದು ಕೊಡಬೇಕು ಅನ್ನುವಂತ ಭಾವನೆ ನಮ್ಗಿಲ್ಲ. ನಿಮ್ಗೆ ಒಳ್ಳೆ ಕನ್ನಡಕವನ್ನೇ ಕೊಟ್ಟು ಒಳ್ಳೆ ರೀತಿಯ ಡಾಕ್ಟರ್ನ ಇಟ್ಟು ಆಪರೇಷನ್ಗಳನ್ನ ಮಾಡಿಸಿ ಮಾಡಿಸ್ತಾ ಇರ್ತೀವಿ. ಇವತ್ತು ನಾವು ಇಲ್ಲಿ 28 ಜನನ್ನ ನೀವು ಆಪರೇಷನ್ಗೆ ನೀವು ಸೂಕ್ತ ಅಲ್ಲ ಅಂತ ಹೇಳಿ ಬಿಟ್ಟೋಗ್ತಾ ಇದೀವಿ. ಏನಕ್ಕೆ ಬಿಟ್ಟೋಗ್ತಾ ಇದೀವಿ ಅಂತ ಅಂದ್ರೆ ಅವ್ರ ಆರೋಗ್ಯದಲ್ಲಿ ವ್ಯತಿರಿಕ್ತವಾದಂತ ಬದಲಾವಣೆ ಇದೆ. ಏನು ಬಿ ಪಿ ಶುಗರ್ ಜಾಸ್ತಿ ಇದೆ, ಬಿ ಪಿ ಶುಗರ್ ಜಾಸ್ತಿ ಇದ್ದಾಗ ಆಪರೇಷನ್ ಮಾಡೋಕ್ಕಾಗಲ್ಲ. ಆಪರೇಷನ್ ಮಾಡ್ತೀವಿ ಅಂತ ತಗೊಂಡೋಗಿ ಅಲ್ಲಿ ತಿಂಗಳುಗಟ್ಟಲೆ ಕೂಡ ನಾವು ಅವ್ರನ್ನ ಇಟ್ಕೊಳಕ್ಕಾಗಲ್ಲ. ಬಿ ಪಿ ಶುಗರ್ನ ನೀವೇ ಕಂಟ್ರೋಲ್ ಮಾಡ್ಕೋಬೇಕು, ನೀವು ಆಹಾರದಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು, ಸರಿಯಾದ ಸಮಯಕ್ಕೆ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು. ನೀವು ಸರ್ಕಾರ ಈ ಬಜೆಟ್ನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ಅಂತ ನೀವೆಲ್ಲ ನೋಡಿ ಕೇಳಿರ್ಬೋದು, ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿದೆ. ನಮ್ಮ ವಯಸ್ಸಾದ ತಂದೆ ತಾಯಿಯಂದಿರಿಗೆ ಈ ರಾಜ್ಯದಲ್ಲಿ ಅವ್ರಿಗೆ ಕಣ್ಣಿನ ದೃಷ್ಟಿಯ ವಿಚಾರದಲ್ಲಿ ನಾವು ಅವ್ರಿಗೆ ಕೈ ಜೋಡಿಸ್ಬೇಕು ಅಂತೇಳಿ ಸರ್ಕಾರ ಇವತ್ತು ಬಜೆಟ್ನಲ್ಲಿ 40 ಕೋಟಿ ಹಣವನ್ನ ಇಟ್ಟು ಇವತ್ತು ಮುಂದೆ ಬಂದಿದೆ. ಇನ್ನು ಎ ಮಂಜುನಾಥ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಡದಿ ಮಂಜುನಾಥ್ ಮಾತನಾಡಿ, ಇಂದು ಕ್ಷೇತ್ರದ ಶಾಸಕರು ಗ್ರಾಮೀಣ ಭಾಗದ ಜನರಿಗೆ 2 ವರ್ಷಗಳಿಂದ ಈ ಕಣ್ಣಿನ ಚಿಕಿತ್ಸೆ ನಡೆಸುತ್ತಾ ಬಂದಿದ್ದಾರೆ. ಇತ್ತೀಚಿನ ಸರ್ಕಾರದ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಗ್ರಾಮೀಣ ಭಾಗದ 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಉಚಿತ ನೇತ್ರ ಚಿಕಿತ್ಸೆ ಕಾರ್ಯಕ್ರಮ ಜಾರಿಗೊಳಿಸಿದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಂತಹ ಎಸ್ ಆರ್ ಬೊಮ್ಮಾಯಿ ಅವರು ಈ ಒಂದು ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಪ್ರತಿ ಹಳ್ಳಿಲಿ 60 ವರ್ಷ ಮೇಲ್ಪಟ್ಟ ಜನಕ್ಕೆ ಈ ಕಣ್ಣಿನ ತೊಂದರೆ ಏನೇ ಇದ್ರು ಉಚಿತವಾಗಿ ಮಾಡ್ಬೇಕಂತ ಈಗ ಮೊನ್ನೆ ಇತ್ತೀಚಿನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ನಮ್ಮ ಮಾನ್ಯ ಶಾಸಕರಾದಂತ ಎ ಮಂಜಣ್ಣ ಅವರು ಈ ಒಂದು ಗ್ರಾಮೀಣ ಪ್ರದೇಶದ ಜನಗಳಿಗೋಸ್ಕರ 2 ವರ್ಷದ ಹಿಂದಿಂದನೇ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅವರ ದೂರದೃಷ್ಟಿಗೆ ನೀವೆಲ್ಲ ಮೆಚ್ಚಬೇಕು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ, ಯಾಕಂದ್ರೆ ಇಲ್ಲಿವರೆಗೂ ಒಂದು ಆಸ್ಪತ್ರೆ ಒಂದು ಸೌಲಭ್ಯವನ್ನು ಅಷ್ಟಾಗಿ ಇರುವುದಿಲ್ಲ. ಹಾಗೆ ಕಣ್ಣಿನ ತೊಂದರೆ ಇದ್ದು ಕೂಡ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡೋಗಿ ಮಾಡಿಸ್ಕೋಬೇಕಂದ್ರೆ ಅವ್ರಲ್ಲಿ ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕಂತ ಗೊತ್ತಿರಲ್ಲ. ಅಂತವ್ರಿಗೆ ನಾವು ಈ ಒಂದು ಎ ಮಂಜು ಚಾರಿಟೇಬಲ್ ಟ್ರಸ್ಟ್ ಅನ್ನ ಅವ್ರು ಹೇಳಿದ ಒಂದೇ ಮಾತು, ಗ್ರಾಮೀಣ ಪ್ರದೇಶದಲ್ಲಿ ಅದು
ರೂಪ ಸಂಬಂಧದಂತ ವಯಸ್ಕರಿಗೆ ಸಾಮಾನ್ಯವಾಗಿ ಕಾಣುವಂತ ರೋಗ ಕಣ್ಣಿನ ಪರಿರೋಗ, ಅವರಿಗೆ ಕಣ್ಣಿನ ದೃಷ್ಟಿ ಸರಿಪಡಿಸಿದ್ರೆ ಅವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮೊದಲು ಆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಈಗಾಗಲೇ ಸುಮಾರು 30 ಕ್ಯಾಂಪ್ಗಳನ್ನ ನಮ್ಮ ಮಾಗಡಿ ವಿಧಾನಸಭೆ ಕ್ಷೇತ್ರದಲ್ಲಿ ಮಾಡಿ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಅವರಿಗೆ ಈ ಮುಂದೆ ಈ ತರ ಒಂದು ಕ್ಯಾಂಪ್ಗಳನ್ನ ಮಾಡಕ್ಕೆ ದೇವರು ಆರೋಗ್ಯ ಮತ್ತು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ. ಇನ್ನು ಈ ವೇಳೆಯಲ್ಲಿ ಶಾಸಕ ಮಂಜುನಾಥ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ಮುಖಂಡರಾದ ನಿಂಗೇಗೌಡ, ಕಾರ್ಯಕರ್ತರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಗೌರಿಬಿದನೂರು ತಾಲೂಕಿನಲ್ಲಿ ಬಿಜೆಪಿ ಪಕ್ಷ ಸದೃಢವಾಗಿದ್ದು ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಕೇವಲ ಪಕ್ಷ ಸಂಘಟನೆ ಮತ್ತು ಹಣವಿದ್ದರೆ ಸಾಲದು, ಜೊತೆಗೆ ತಂತ್ರಗಾರಿಕೆ ಇರಬೇಕು, ಆಗ ಮಾತ್ರ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯ ಎಂದು ಬಿಜೆಪಿ ಮುಖಂಡರಾದ ರವಿನಾರಾಯಣ ರೆಡ್ಡಿ ಅಭಿಪ್ರಾಯಪಟ್ಟರು. ಇಂದು ಅವರು ಬಿಜೆಪಿ ಪಕ್ಷದ ವತಿಯಿಂದ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ಇತ್ತೀಚಿನ ಕೆಲವು ದಿನಗಳ ಹಿಂದೆ ಕೆಆರ್ಪುರಂ ಬಿಜೆಪಿ ಪಕ್ಷದ ಮುಖಂಡರಾದ ನಂದೀಶ್ ರೆಡ್ಡಿ ಅವರನ್ನ ಸೌಹಾರ್ದ ಭೇಟಿ ನೀಡಿದ್ದು, ಇದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ಕಾರ್ಯಕರ್ತರು ನನ್ನನ್ನು ಪ್ರಶ್ನೆ ಕೇಳಿದ್ದು, ತಾಲೂಕಿನಲ್ಲಿ ಬಿಜೆಪಿ ಪಕ್ಷ ಇಲ್ಲಿ ಗೆಲುವು ಸಾಧಿಸಲು ನಂದೀಶ್ ರೆಡ್ಡಿ ಅಂತಹ ನಾಯಕರು ಅನಿವಾರ್ಯತೆ ಇದೆ ಎಂದರು. ಇವಾಗ ಒಂದು 500 ಜನ ಸೇರಿಸ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸ್ಬೇಕು. ಆವಾಗ ಒಂದೇ ಒಂದು ಫೋನ್ ಕಾಲ್ ಒಂದು 1000 ಜನ ಸೇರೋರು. ನಮ್ಮ ಸಿಸ್ಟಮ್ ಹಂಗಿತ್ತು, ಒಬ್ಬನಿಗೆ ಫೋನ್ ಮಾಡಿದರೆ ಅವ್ನು ಕೆಳಗಿನವ್ರಿಗೆ ಫೋನ್ ಮಾಡಿ ಅವ್ರನ್ನ ಅವ್ರಿಗೆ ಮಾಡಿ ಲಿಂಕ್ ಬರ್ತಾಯಿದ್ರು. ಅವರು ಒಂದು 1000 ಜನ ಸೇರಿಸ್ಬೇಕು ಅಂದರೆ ನಾವು ಒಂದೇ ಫೋನ್, ನಮ್ಮ ತಾಲೂಕು ಅಧ್ಯಕ್ಷರಿಗೆ ಒಂದು ಫೋನ್ ಮಾಡಿದರೆ ಬರ್ತಾರೆ, ಅವ್ರ ಹೋಬಳಿ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರೆ, ಅವರು ಬೂತ್ ಲೆವೆಲ್ಲವ್ರಿಗೆ ಫೋನ್ ಮಾಡಿ ಅಷ್ಟೆಲ್ಲ ಬರೋರು ಏನು ಇಲ್ಲ. ವಾಲೆಂಟಿಯರ್ಗೆ ಅವರ ಟೂಲರ್ ಹಾಕೊಂಡು ಇವಾಗ ಮೂರು ಜನ ಸೇರಿಸ್ಬೇಕಂದ್ರೆ ಲಕ್ಷ ಹಂಗೆ ಮಾಡ್ಬಿಟ್ಟು ಅವ್ರಿಗೆ ಲಕ್ಷ ರೂಪಾಯಿ ಅವರು ಕಾರ್ಯಕರ್ತರು ಸರ್ವ್ ಮಾಡ್ಬೇಕು. ಅದಕ್ಕಿನ್ನ ಬಿ ಜೆ ಪಿಗೆ ಆ ಪರಿಸ್ಥಿತಿ ಬಂದಿಲ್ಲ, ದುಡ್ಡು ಕೊಟ್ಟು ಕಾರ್ಯಕರ್ತರಿಗೆ ಸೇರಿಸೋದಂತ ಪರಿಸ್ಥಿತಿ ಇಲ್ಲಿ ಬಿಜೆಪಿಗೆ ಇನ್ನ ಬಂದಿಲ್ಲ. ಇಂದಿನ ಬಿಜೆಪಿ ಪಕ್ಷದ ಮಂತ್ರಿ ಸ್ಥಾನದಲ್ಲಿರುವ ಇವರು ಸುಧಾಕರ್ ಅವರು ಗೌರಿಬಿದನೂರು ತಾಲೂಕು ಕಾರ್ಯಕರ್ತ ಮತ್ತು ಮುಖಂಡರ ಒಡನಾಟ ದೂರವಾಗಿದೆ. ಈ ಬಗ್ಗೆ ರವಿನಾರಾಯಣ ರೆಡ್ಡಿ ಮಾತನಾಡಿ, ಮಂತ್ರಿ ಡಾಕ್ಟರ್ ಸುಧಾಕರ್ ಏನೇ ಮಾಡಿದರೂ ಗೌಪ್ಯವಾಗಿ ಮಾಡುತ್ತಾರೆ, ಇದು ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಇರುಸು ಮುರುಸು ಆಗಲು ಕಾರಣವಾಗುತ್ತದೆ ಎಂದರು. ನಮ್ಮ ಪಕ್ಷಕ್ಕೆ ಬಂದಂತ ವ್ಯಕ್ತಿಗಳಿಗೆ ಆ ಸೀಟ್ನ ಬಿಟ್ಕೊಟ್ಟಿರೋದ್ರಿಂದ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಅತಂತ್ರರಾಗೋ ಅಂತ ಪರಿಸ್ಥಿತಿ ಏರ್ಪಡಬಾರ್ದು. ಇವಾಗ BBMP ಚುನಾವಣೆಯಲ್ಲಿ 12 ಜನ ಕಾರ್ಪೊರೇಟರ್ಗಳ ಪೈಕಿ ಸ್ಥಾನಗಳ ಪೈಕಿ 6 ಸ್ಥಾನ ನಮ್ಮ BJP ನಿಷ್ಠ ಕಾರ್ಯಕರ್ತರು, ಮೊದಲೆಲ್ಲ ಏನು ಮೊದಲಿಂದ BJP-ಲಿದ್ದಾರಲ್ಲ ಪಕ್ಷದಲ್ಲಿ, ಅವ್ರಿಗೆ 6 ಸ್ಥಾನ ಕೊಡಿ. ಆಮೇಲೆ ಇನ್ನು 6 ಸ್ಥಾನ ಹೊಸದಾಗಿ ಬಂದಿರೋರಿಗೆ ಕೊಡ್ತೀವಿ ಅಂತ ನೀವು ನನಗೆ ಮಾತು ಕೊಟ್ಟರೆ ನೀವು ಎಲ್ಲಿ ಹೇಳಿದ್ರೆ ಅಲ್ಲಿ ಹೋಗಿ ನಾನು ಚುನಾವಣೆಗೆ ನಿಲ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೇ ಉಳ್ಕೋತೀನಿ, ಕೆಆರ್ಪುರಮಲ್ಲೇ ಉಳ್ಕೋತೀನಿ ಅಂತ ಅವರು ಪಕ್ಷದ ವರಿಷ್ಠರಿಗೆ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆಯಲು ಬಿಜೆಪಿ ಪಕ್ಷವೊಂದು ಆಗಿದೆ. ಈ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಇದನ್ನು ಅರಿತು ಅನುಭವಿ ಮತ್ತು ನಿಷ್ಠಾವಂತರಾದ ನಂದೀಶ್ ರೆಡ್ಡಿ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರೆ ಪಕ್ಷದ ಗೆಲುವು ಖಚಿತ ಎಂದು ಖಡಕ್ ಆಗಿ ನುಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಯಣ್ಣ, ಮುಖಂಡರಾದ ಮಾದನಹಳ್ಳಿ ರಾಮು, ಹಿರಿಯ ಮುಖಂಡರಾದ ಅಶ್ವಥ್ ರೆಡ್ಡಿ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಗೋಪಾಲಕೃಷ್ಣ ಅಮಾನಿಕೆರೆಯಲ್ಲಿ ಪ್ರತಿನಿತ್ಯ ಮೀನುಗಳ ಮಾರಣ ಹೋಮ ನಡೆಯುತ್ತಿದೆ. ಪ್ರತಿದಿನ ಸತ್ತ ಮೀನುಗಳನ್ನು ಸ್ವಚ್ಛಗೊಳಿಸಿದರೂ ಕೂಡ ಮತ್ತೆ ಮೀನುಗಳ ಸಾವು ಮುಂದುವರೆದಿದ್ದು, ಮೀನುಗಳ ಸಾವಿಗೆ ನಿಖರವಾದ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬರಪೀಡಿತ ಜಿಲ್ಲೆಗಳ ಪಟ್ಟಿಯಲ್ಲಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರಿನ ಅವಶ್ಯಕತೆ ಅತಿ ತುರ್ತು ಎಂಬುದು ಎಲ್ಲರಿಗೂ ಗೊತ್ತು. ಅದರ ಹಿನ್ನೆಲೆಯಲ್ಲಿ ಅಂತರ್ಜಲ ಮಟ್ಟ ಕಾಪಾಡಿಕೊಳ್ಳಲು ಬೆಂಗಳೂರಿನ ಕೊಳಚೆ ನೀರನ್ನು ಸಂಸ್ಕರಿಸಿ ಜಿಲ್ಲೆಯ ಕೆರೆಗಳಿಗೆ ಹರಿಸುವ ಎಚ್ಎನ್ ವ್ಯಾಲಿ ಯೋಜನೆಯನ್ನು ಸರ್ಕಾರ ಜಾರಿಗೊಳಿಸಿತು. ಇದರ ಫಲವಾಗಿ ಜಿಲ್ಲೆಯ ಒಂದೊಂದೇ ಕೆರೆಗಳು ತುಂಬಿದವು. ಆದರೆ ನಗರದ ಗೋಪಾಲಕೃಷ್ಣ ಅಮಾನಿ ಕೆರೆಯಲ್ಲಿ ಲಭ್ಯವಿರುವ ನೀರನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಮೀನುಗಳ ಮಾರಣ ಹೋಮಕ್ಕೆ ಕಾರಣವಾಯಿತು ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ.
ಎಸ್ ವೀಕ್ಷಕರ, ಈ ಬಗ್ಗೆ ಎಚ್ಚರ ವಹಿಸಬೇಕಾಗಿದ್ದ ಇಲಾಖೆಗಳ ನಡುವೆ ಸಮನ್ವಯತೆ ಇಲ್ಲದಿರುವುದು ಒಂದೆಡೆಯಾದರೆ ದುರಂತವೆಂದರೆ ಕೆರೆಗಳ ನಿರ್ವಹಣೆ ಯಾವ ಇಲಾಖೆಗೆ ಸೇರುತ್ತದೆ ಎಂಬುದರ ಬಗ್ಗೆ ಎರಡು ಮೂರು ಇಲಾಖೆಗಳ ನಡುವೆ ಸ್ಪಷ್ಟತೆಯೂ ಇಲ್ಲದಿರುವುದು. ಕೆರೆಯ ನಿರ್ವಹಣೆ ವಿಷಯದಲ್ಲಿ ಹಿಂದೆ ಉಳಿದಿದೆ. ಅಕಾಲಿಕವಾಗಿ ಸುರಿದ ಮಳೆ ನೀರು ಮತ್ತು ಕೆರೆಯಲ್ಲಿ ಸಂಗ್ರಹವಾಗಿರುವ ನೀರು ಒಂದೆಡೆ ಸೇರಿದಾಗ ಹೊಂದಿಕೊಳ್ಳಲಾಗುತ್ತದೆ, ಮೀನುಗಳು ಸಾಯುವ ಸಾಮಾನ್ಯ ಎಂದು ಅತಿಯಾದ ಉಷ್ಣಾಂಶ ಮತ್ತು ಕೊಳಚೆ ನೀರು ಸೇರುವುದು ಕಾರಣ ಎಂದು ಹೇಳಲಾಗುತ್ತಿದೆ. ಆದರೆ ವೈಜ್ಞಾನಿಕವಾಗಿ ಇವುಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿದ ನಂತರವೇ ಸತ್ಯಾಸತ್ಯತೆ ಹೊರಗೆ ಬರಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅತಿ ದೊಡ್ಡ ಕೆರೆ ಗೋಪಾಲಕೃಷ್ಣ ಅಮ್ಮನಿ ಕೆರೆ. ಈ ಕೆರೆಯಲ್ಲಿ ಇವತ್ತು ನೋಡಿದಾಗ ಭಾಳಷ್ಟು ಜಲಚರ ಮೀನುಗಳು ಸತ್ತು ಬಿದ್ದಿದ್ದಾವೆ. ಇದಕ್ಕೆ ಕಾರಣ ಅಂದಾಜು ಎಷ್ಟು ಮೀನುಗಳಿಗೆ ಸತ್ತಿದೆ? ಸುಮಾರು ಲಕ್ಷಾಂತರ ಮೀನುಗಳು ಸತ್ತಿದ್ದಾವೆ. ಲಕ್ಷಾಂತರ ಮೀನುಗಳು ಸತ್ತಿದ್ದಾವೆ. ಇದ್ರ ಬಗ್ಗೆ ಮೀನುಗಳನ್ನ ಸಾಗಾಣಿಕೆ ಮಾಡೋರಾಗಲಿ ಅಥವಾ ಸರ್ಕಾರ ಆಗಲಿ ಅಥವಾ ಮುನ್ಸಿಪಾಲ್ಟಿ ಆಗಲಿ ಈ ಸತ್ತಾಗಿರೋ ಮೀನುಗಳನ್ನ ಶುದ್ಧಿ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಈ ಮೀನುಗಳು ಏನಕ್ಕೆ ಸತ್ತಿದ್ದಾವೆ ಅಂತ ಹೇಳಿದ್ರೆ ನಮ್ಗೆ ಒಂದು ಅನುಮಾನ ಏನಿದೆ ಅಂದರೆ ಈ ಸರ್ತಿ ಈ ವರ್ಷ ಭಾಳ ಬಂದಂಥ ಭಾರಿ ಮಳೆಯಿಂದ ಈ ಕೆರೆ ತುಂಬಿದೆ. ಸುಮಾರು 20-30 ವರ್ಷ ಆಗಿತ್ತು ಕೆರೆ ತುಂಬಿ. ಈ ಕೆರೆ ತುಂಬಿರೋದ್ರ ಮೇಲೆ ಈ ಮೀನು ಸಾಗಾಣಿಕೆದಾರರು ಏನು ಮಾಡಿದ್ದಾರೆ, ಆಸೆ ಬಿದ್ದು ಭಾಳಷ್ಟು ಮೀನು ತಂದು ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಎಚ್ ಎನ್ ವ್ಯಾಲಿ ನೀರು, ಕೊಳಚೆ ನೀರು ಮತ್ತು ಈ ಚಿಕ್ಕಬಳ್ಳಾಪುರ ನಗರದ UGD ನೀರು ಇವೆಲ್ಲ ಸೇರಿ ಈ ಕೆರೆ ತುಂಬಿದೆ. ವಿಶೇಷವಾಗಿ ಮಳೆಗೆ ಕೆರೆ ತುಂಬಿದೆ. ಈ ಕೆರೆ ತುಂಬಿದ ಮೇಲೆ ಅವರು ಮೀನುಗಳನ್ನ ಸಾಕೋದಕ್ಕೆ ಬಿಟ್ಟಿದ್ದಾರೆ. ಆದರೆ ನೀರು ಬರ್ತಾ ಬರ್ತಾ ಬೇಸಿಗೆಯಲ್ಲಿ ನೀರು ಎವಾಪರೇಟು ಆಗ್ತಾಯಿದೆ, ಪರ್ಕ್ಯುಲೇಟು ಆಗ್ತಾಯಿದೆ. ಆ ವಿಷದ ವಾತಾವರಣ ಇವಾಗ ಇರೋ ನೀರಲ್ಲಿ ಭಾಳಷ್ಟು ಜಾಸ್ತಿ ಆಗ್ತಾಯಿದೆ. ಇದರಿಂದ ಮೀನುಗಳು ಸತ್ತಿರ್ಬೋದು ಅಂತ ನಮಗೊಂದು ಅನುಮಾನ ಇದೆ. ಇದರ ಜೊತೆಗೆ ಈ ಸತ್ತಿರೋ ಮೀನುಗಳು ಕೆರೆಯಲ್ಲಿ ನೋಡಿದ್ರೂ ಸಹ ಸರ್ಕಾರ ಅಥವಾ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೊಟ್ಟಿದೆ. ಮೀನುಗಾರಿಕೆ ಇಲಾಖೆಯವ್ರಿಗೂ ಜವಾಬ್ದಾರಿ ಇಲ್ಲ. ಮತ್ತು ಈ ಸುತ್ತಮುತ್ತ ನಗರ ಇರೋದರಿಂದ ಹಳ್ಳಿಗಳಿರೋದ್ರಿಂದ ಸುತ್ತಮುತ್ತ ಇರೋ ಜನಕ್ಕೆ ಪರಿಸರದ ವಾತಾವರಣ ಹೆಚ್ಚು ಕಡಿಮೆ ಆಗಿ ಇದರಿಂದ ಕಾಯಿಲೆಗಳು ಹರಡುವಂಥ ಪ್ರಮಾದವೂ ಇದೆ. ಇನ್ನೂ ವಿಷಯ ತಿಳುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಚಿಕ್ಕಬಳ್ಳಾಪುರ ಮೀನುಗಾರಿಕೆ ಇಲಾಖೆ ಯಶಸ್ವಿನಿ ಈ ಬಗ್ಗೆ ಮಾಹಿತಿ ನೀಡಿದ್ದು, ಕೆರೆಯಲ್ಲಿ ಮೀನುಗಳು ಸತ್ತು ಬಿದ್ದಿರುವುದನ್ನು ನಾನು ಗಮನಿಸಿದ್ದೇನೆ. ಮೇಲ್ನೋಟಕ್ಕೆ ಇದು ಅತಿಯಾದ ಉಷ್ಣಾಂಶ ಹಾಗೂ ಕಲುಷಿತ ನೀರಿನಿಂದ ಆಗಿರಬಹುದಾಗಿದೆ. ಈಗಾಗಲೇ ನೀರು ಮತ್ತು ಸತ್ತಿರುವ ಮೀನುಗಳು ಸ್ಯಾಂಪಲ್ಗಳನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದೇವೆ, ಆದರೆ ಫಲಿತಾಂಶ ಬಂದ ಬಳಿಕ ಸಂಪೂರ್ಣ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು. ಆಕ್ಚುಲಿ ಈ ಥರ ಒಂದು ಪ್ರಾಬ್ಲಮ್ ಸಮ್ಮರಲ್ಲಿ ನಾವು ನೋಡ್ಬೋದು, ಏಕೆಂದರೆ ತುಂಬ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಮತ್ತು ಈಗ ಮಳೆ ಮೇಲೆ ಮೊನ್ನೆ ಸ್ವಲ್ಪ ಬಂದಿರೋದ್ರಿಂದ ಈ ಥರ ಫ್ಲಕ್ಚುಯೇಷನ್ಸು ಈ ಥರ ಮಾಸ್ ಮೊರ್ಟಾಲಿಟಿ ನಾವು ನೋಡಬಹುದು. ಸೊ ಈಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಟಿಲಾಪಿಯಾ ಫಿಶಸ್ಸು ಸ್ವಲ್ಪ ನಾನು ನೋಡಿದೆ ಈಗ ಡೆತ್ತಾಗಿರೋದು. ಇವಾಗ ನಾವು ಸ್ಯಾಂಪಲ್ ಫಿಶ್ ಸ್ಯಾಂಪಲ್ನು ಮತ್ತು ನೀರು ಸ್ಯಾಂಪಲ್ನು ಬೆಂಗಳೂರಲ್ಲಿರುವಂತಹ ಫ್ರಿಕ್ಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ರಿಸಲ್ಟ್ ಬಂದ ತಕ್ಷಣವೇ ನಾನು ತಮಗೆ ತಿಳಿಸ್ತೆ. ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅದೇ ಇದಾಗ ನನಗೆ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಅನಿಸೋದು ದಿಸ್ ಇಸ್ ಆಫ್ ಬಿಕಾಸ್ ಆಫ್ ಆಕ್ಸಿಜನ್ ಡಿಪ್ಲೀಷನ್. ಅಂದರೆ ಆಕ್ಸಿಜನ್ ಬೇಕಾಗುತ್ತೆ, ಲೈಕ್ ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ಈಗ ಈ ಸಮ್ಮರ್ಗೆ ಈ ಟೆಂಪ್ರೇಚರ್ಗೆ ಆಕ್ಸಿಜನ್ ಬೇಕಾಗಿರೋದ್ರಿಂದ DO ಪ್ರಾಬ್ಲಮಿಂದ ಇದು ಮಾಸ್ ಮೊರ್ಟಾಲಿಟಿ ಬಂದಿರುತ್ತೆ. ಅಲ್ಲ ಇದನ್ನು ನಾನು ಹೇಳಿದ್ದೀನಿ ನಮ್ಮ ರೈತರಿಗೆ. ಸೊ ಇದನ್ನು ಇವಾಗ ಇಮಿಡಿಯೇಟ್ ರಿಮೂವ್ ಮಾಡ್ತಾರೆ. ಮತ್ತು ನಾನು ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದ್ದೀನಿ, ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾನು ಕಳಿಸ್ಕೊಟ್ಟಿದ್ದೀನಿ ಲ್ಯಾಬ್ಗೆ. ಜನರಲ್ಲಿ ಇಲ್ಲಿ ಮೀನು ತಿಂದಿರೋರಲ್ಲಿ ಮತ್ತು ಏನು ಕುರಿ ಮೇಕೆ ನೀರು ಕುಡಿಸೋರಲ್ಲಿ ಆತಂಕ ಎದುರಾಗಿದೆ, ಅವ್ರ ಥರ ಸತ್ತಿದ್ರೋ ಅದಕ್ಕೆ ನೀರಲ್ಲಿ ಏನಾಗಿದೆಯೋ ಅಂತ ನೀವೇನು ಹೇಳಕ್ಕೆ? ಇಲ್ಲ, ಈಗ ನಾನು ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಬರೋ ತನಕ ಏನು ಹೇಳಕ್ಕೆ ಬರಲ್ಲ. ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಬರಬೇಕಾಗುತ್ತೆ. ಸೊ ನನಗೆ ಫಿಶಸನ್ನು ರಿಮೂವ್ ಮಾಡ್ತಾರೆ, ಮತ್ತು ಫಿಶಸ್ಸಿಂದು ರಿಲೇಟೆಡ್ ನಾನು ಹೇಳ್ಬೋದು ಅಷ್ಟೇ. ಆ ಥರ ನನಗೇನು ಕಂಡು ಬಂದಿಲ್ಲ. ಆ ಥರ ನೀರು ನೀರಿಂದು ಪ್ರಾಬ್ಲಮ್ ರಿಪೋರ್ಟ್ ಬಂದ ತನಕ ಬರೋ ತನಕ ನನಗೆ ಹೇಳಕ್ಕೆ ಆಗಲ್ಲ. ಆ ಥರ ಸಮಸ್ಯೆ ನನಗೆ ದಿಸ್ ಇಸ್ ನನ್ನ ಪ್ರಕಾರ ಇಲ್ಲಿ ನೋಡಿದಾಗ ಮಾಸ್ ಮೊರ್ಟಾಲಿಟಿ ದಿಸ್ ಇಸ್ ಡ್ಯೂ ಟು ದ DO ಪ್ರಾಬ್ಲಮ್ ಅಷ್ಟೇ. ಇನ್ನು ಸ್ಥಳೀಯರು ಆತಂಕದಲ್ಲಿದ್ದು ಜಿಲ್ಲೆಯಲ್ಲಿ ಸ್ವಾಭಾವಿಕವಾಗಿ ತುಂಬಬೇಕಾಗಿದ್ದ ಕೆರೆ ಎಚ್ ಎನ್ ವ್ಯಾಲಿ, ಅಕಾಲಿಕ ಮಳೆ ನೀರು ಹಾಗೂ ನಗರದ UGD ನೀರು ಸೇರಿ ಕೆರೆ ತುಂಬಿದೆ. ಇದನ್ನರಿಯದ ಮೀನುಗಾರರು ಸಾಕಷ್ಟು ಮೀನು ತಂದು ಸಾಕಿದ್ದಾರೆ, ಆದರೆ ಪ್ರತಿಕೂಲ ವಾತಾವರಣ ಕಲುಷಿತ ನೀರಿನ ಮಿಶ್ರಣದಿಂದಾಗಿ ಪ್ರತಿನಿತ್ಯ ಮೀನುಗಳು ಸತ್ತು ದಡ ಸೇರುತ್ತಿವೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.
ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.